ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ಜೋಳಿಗೆಯ ಧರಿಸಿ ಭಸ್ಮಲೇಪ ಮಾಡಿ ಷಟ್ಕರ ಶೂಲ ಪಾಣಿ ಬಂದ ತ್ರಿಶೂಲ ಪಾಣಿ ಬಂದ ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ಓಂ ರಾಂ ದತ್ತಾತ್ರೇಯಾಯ ನಮಃ ಓಂ ಐಂ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ಈ ಶುಭ ಸಂದರ್ಭದಲ್ಲಿ ಇವತ್ತಿನ ದಿನ ಅಮಾ ಭೀಮೇಶ್ವರ ವ್ರತ, ಭೀಮನ ಅಮಾವಾಸ್ಯ, ಭಾನುವಾರ ಬಹಳ ವಿಶೇಷವಾಗಿರುವಂತಹ ಈ ಶುಭ ದಿನದಲ್ಲಿ ನಾನು ಇದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೂಡ ಕೊಟ್ಟಿದ್ದೀನಿ. ದಶಭುಜ ಮಹಾಲಕ್ಷ್ಮಿ ಹೋಮ ಪ್ರಾರಂಭ ಆಗ್ತಾ ಇದೆ, ಹೋಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹಾಗೆ ಭೀಮೇಶ್ವರ ವ್ರತದಲ್ಲಿ ಕೂಡ ನೀವೆಲ್ಲರೂ ಭಾಗವಹಿಸಿ ಆ ಶಿವನನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಶಿವ ಸಮಾನ್ ಧಾತನೈ ಅಂತ ಹೇಳ್ತಾರೆ, ಯಾರು ಶಿವನ ಆರಾಧನೆಯನ್ನು ಮಾಡ್ತಾರೋ ಅವರೆಲ್ಲರಿಗೂ ಕೂಡ ಮಹಾಲಕ್ಷ್ಮಿಯ ಅನುಗ್ರಹ ಪ್ರಾಪ್ತಿಯಾಗೋದರಲ್ಲಿ ಸಂದೇಹವೇ ಇಲ್ಲ ಅಂತ ಪುರಾಣಗಳಲ್ಲೂ ಹೇಳಿದೆ, ವೇದವೂ ಕೂಡ ಅದನ್ನೇ ಸಾರತ್ತೆ. ಏನು ಸಾರತ್ತೆ? ನಮ ಸೋಮಾಯ ಚ ರುದ್ರಾಯ ಚ ದಭ ಶರ್ವಾಯ ಚ ಅಂತ ರುದ್ರ ಪ್ರಶ್ನೆಯ ಮಂತ್ರ. ಅದರಲ್ಲಿ ಶಿವಾಯ ಚ ಶಿವತರಾಯ ಚ, ನೀನು ಯಾವಾಗ ಶಿವನನ್ನು ಆರಾಧನೆ ಮಾಡ್ತೀಯ ಆಗ ಶಿವನಿಂದ ನಿನಗೇನು ಬೇಕೋ ಎಲ್ಲವರಿಗೂ ಸಿಕ್ಕತ್ತೆ ಅಂತ ಹೇಳ್ತಾರೆ. ರಾವಣಾಸುರ ಅವನ ಅಸುರನಾಗಕ್ಕೆ ಮುಂಚೆ ಶಿವನ ಆರಾಧನೆಯನ್ನು ಮಾಡಿ ತನಗೆ ಬೇಕಾಗಿರುವಂತಹ ಎಲ್ಲ ವರವನ್ನು ಪಡ್ಕೊಂಡ್ಬಿಡ್ತಾನೆ. ಕಡೆಗೆ ಅವರಮ್ಮ ನಾನು ಶಿವನ ಆರಾಧನೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ಮರಳಿನಿಂದ ಮಣ್ಣಿನಿಂದ ಲಿಂಗವನ್ನು ಮಾಡ್ಕೊಂಡು ಪೂಜೆ ಮಾಡ್ತಾ ಇರ್ತಾಳೆ. ಆಗ ನನಗೇನು ಕಡಿಮೆ ಆಗಿದೆ ಅಂತ ನೀನು ಈ ರೀತಿ ಮಣ್ಣಿನ ಶಿವನನ್ನು ಪೂಜೆ ಮಾಡ್ತಾ ಇದೀಯಾ ಅಂತ ಕೇಳ್ತಾನೆ. ನಾನು ಕೈಲಾಸ ಪ್ರಾಪ್ತಿಗಾಗಿ ಮಾಡ್ತಾ ಇದ್ದೀನಪ್ಪ, ನನಗೆ ಸಾಯುಜ್ಯ ಬೇಕು ಅಂತ ಆ ತಾಯಿ ಹೇಳಿದ್ರೆ ಕೈಲಾಸ ತಾನೇ ಬೇಕು, ಕೈಲಾಸನೇ ತೊಗೊಂಬಂದ್ಬಿಡ್ತೀನಿ ಅಂತ ಹೊರಟೋಗ್ತಾನೆ. ಹೋಗಿ ಅಲ್ಲಿ ಕೈಲಾಸ ಪರ್ವತವನ್ನೇ ಅಲ್ಲಾಡಿಸ್ಬಿಡ್ತಾನೆ. ಅವನ ಭಕ್ತಿ ಅಷ್ಟು ಭಕ್ತಿ ಅಷ್ಟು ಶಕ್ತಿ ಅವನ ಭಕ್ತಿಗೆ. ಆಗ ಪಾರ್ವತೀದೇವಿ ಕೇಳ್ತಾಳೆ, ಇದೇನು ಸ್ವಾಮಿ ಇದು, ಕೈಲಾಸನೇ ಅಲ್ಲಾಡ್ತಾ ಇದೆ ಅಂದಾಗ ನನ್ನ ಭಕ್ತ ಮಾಡ್ತಾ ಇರುವಂತಹ ಚೇಷ್ಟೆ ಕಣಮ್ಮ ಇದು ಅಂತ ಶಿವ ನಗುತ್ತಾನೆ. ಆಗ ಪಾರ್ವತೀದೇವಿ ಇದಕ್ಕೇನಾದರೂ ಒಂದು ಉಪಾಯವನ್ನು ಮಾಡಿ ಅಂತ ಕೇಳಿದಾಗ ತನ್ನ ಹೆಬ್ಬೆರಳಿನ ಭಾಗವನ್ನು ಸ್ವಲ್ಪ ಮಟ್ಟಿಗೆ ಒತ್ತಾನೆ ಶಿವ. ಆಗ ರಾವಣಾಸುರ ಕೈಲಾಸ ಪರ್ವತದ ಕೆಳಗಡೆ ಸಿಕ್ಕಾಕೊಂಡ್ಬಿಡ್ತು. ತನ್ನ ಕೈಗಳೆಲ್ಲ ಕೈಗಳೇ ಶಿವನ ಕೈಲಾಸ ಪರ್ವತದ ಅಡಿಯಲ್ಲಿ ಹೊರಟೋಗುತ್ತೆ, ದೇಹ ಮಾತ್ರ ಆಚೆ ಇರುತ್ತೆ, ಏನು ಮಾಡಬೇಕು ಗೊತ್ತಾಗಲ್ಲ ಅವನು. ಆವಾಗ ಶಿವ ನನ್ನನ್ನು ಕಾಪಾಡು ಕಾಪಾಡು ಅಂತ ಕೇಳ್ಕೊಳ್ತಾನೆ. ಏನು ಮಾಡಿದ್ರೂ ಕೂಡ ಶಿವ ಕರುಣೆ ತೋರಿಸೋದಿಲ್ಲ. ಕಡೆಗೆ ತನ್ನ ಕರುಳುಗಳನ್ನು ಬಗೆದು ನಾಲಿಗೆಯಿಂದ ತಂತಿಯನ್ನು ಮಾಡಿಕೊಂಡು ತಂಬೂರಿಯನ್ನು ಮಾಡಿಕೊಂಡು ನಾಲಿಗೆಯಿಂದ ಆ ನರಗಳನ್ನು ಮೀಟ್ತಾ ಶಿವನನ್ನು ಆರಾಧನೆ ಮಾಡ್ತಾನೆ. ಆಗ ಶಿವ ಅವನಿಗೆ ಒಲಿತಾನೆ, ಏನು ಮಾಡಬೇಕು ಗೊತ್ತಾಗಲ್ಲ ಶಿವನಿಗೆ. ತಕ್ಷಣ ತನ್ನ ಕಾಲನ್ನು ಮೇಲೆತ್ತಾನೆ. ಆ ರಾವಣಾಸುರನ ದೇಹ ಸಂಪೂರ್ಣವಾಗಿ ಕೈಲಾಸ ಪರ್ವತದಿಂದ ಆಚೆಗೆ ಬಂದು ಮುಕ್ತನಾಗ್ತಾನೆ. ಆಗ ರಾವಣನಿಗೆ ಅರ್ಥ ಆಗುತ್ತೆ, ಶಿವ ಒಲಿಯೋದು ಭಕ್ತಿಗೆ ಶಕ್ತಿಗಲ್ಲ ಅಂತ. ಇನ್ನಷ್ಟು ಮತ್ತಷ್ಟು ಒಂದು ಕಾಲಿನಲ್ಲಿ ನಿಂತ್ಕೊಂಡು ಹಾಡ್ತಾನೆ, ನಾನಾ ರೀತಿಯಾದ ಸ್ವರಗಳನ್ನು ಹೇಳ್ತಾ ರಾಗ ಆಲಾಪನೆಗಳನ್ನು ಮಾಡ್ತಾ ಸಾಮವೇದದಲ್ಲಿ ಗಾನವನ್ನು ಮಾಡ್ತಾ ಇರ್ತಾನೆ. ಆಗ ಶಿವ ಓಡ್ ಬಂದು ಎದುರು ನಿಂತ್ಕೊಂಡು ಬಿಡ್ತಾನೆ, ನನಗೆ ಬೇರೆ ದಾರಿ ಇಲ್ಲ ಕಣಪ್ಪ, ನಿನಗೇನು ಬೇಕು ಕೇಳು, ನಿನಗೇನು ಬೇಕು ಕೇಳಯ್ಯ. ಆಗ ನನಗೆ ಕೈಲಾಸ ಪರ್ವತ ಬೇಕು ಅಂತ ಕೇಳ್ತಾನೆ. ಕೈಲಾಸ ಪರ್ವತ ನಿನಗೆ ಕೊಡೋಕ್ಕಾಗೋದಿಲ್ಲ, ಅದರ ಬದಲು ಬೇರೆ ಏನು ಕೇಳು. ಆಗ ನನಗೇನು ಕೇಳಬೇಕು ಗೊತ್ತಾಗ್ತಾ ಇಲ್ಲ, ನೀನೇನು ಅನುಗ್ರಹ ಮಾಡ್ತೀಯೋ ಮಾಡು, ನಮ್ಮ ತಾಯಿ ಈ ರೀತಿ ಕೈಲಾಸ ಪದವಿಯನ್ನು ಪಡ್ಕೊಳ್ಬೇಕು ಅಂತಿದ್ದಾಳೆ, ಅದಕ್ಕೆ ನಿನ್ನ ಆರಾಧನೆಯನ್ನು ಮಾಡ್ತಾ ಇದ್ದಾಳೆ ಎಂದಾಗ ತನ್ನ ಆತ್ಮಲಿಂಗವನ್ನೇ ಕೊಟ್ಬಿಡ್ತೀನಿ,
ತೊಗೊಂಡು ಹೋಗು, 12 ವರ್ಷ ಪೂಜೆ ಮಾಡು, ನೀನೇ ಈಶ್ವರನಾಗ್ತೀಯ ಅಂತ ಹೇಳಿ ಕಳಿಸ್ತಾರೆ. ಆಮೇಲೆ ನಡೆಯೋದು ಬೇರೆ ಕಥೆ. ವಿಘ್ನೇಶ್ವರ ಅದನ್ನು ವಿಘ್ನ ಮಾಡ್ತಾನೆ. ಗಣೇಶನನ್ನು ಪೂಜೆ ಮಾಡದೇ ಇದ್ದರ ಫಲವಾಗಿ ಅವನು ಪಡ್ಕೊಂಡಂತಹ ವರವನ್ನು ಕಳ್ಕೊಳ್ತಾನೆ ರಾವಣ ಅನ್ನೋದು ಮುಂದಿನ ಕಥೆ. ಅದೆಲ್ಲ ಆಮೇಲಾಗಲಿ. ಆದರೆ ಶಿವನ ಪೂಜೆಯನ್ನು ಮಾಡಿದ್ದರಿಂದ ರಾವಣಾಸುರ ಎಂತಹ ವರವನ್ನು ಪಡ್ಕೊಂಡ ಅನ್ನೋದನ್ನು ಹೇಳೋದಕ್ಕೆ ಒಂದು ಸಣ್ಣ ಕಥೆಯನ್ನು ಹೇಳಿದೆ. ಹಾಗೆ ನಾವು ಯಾರು ಶಿವನ ಆರಾಧನೆಯನ್ನು ಮಾಡ್ತೀವಿ, ಅದರಲ್ಲಿ ಅಮಾವಾಸ್ಯೆಯ ಶುಭ ಸಂದರ್ಭದಲ್ಲಿ ಶಿವನ ಆರಾಧನೆಯನ್ನು ಮಾಡಿದರೆ ನಮಗೆ ಯಾವ ವಿಷಯದಲ್ಲಿ ನಮಗೆ ಫಲ ಬೇಕೋ ಆ ಫಲ ನಮಗೆ ಸಿಗತ್ತೆ. ದಾರಿದ್ರ್ಯವನ್ನು ನಿವಾರಣೆ ಮಾಡುವಂಥದ್ದು, ದಾರಿದ್ರ್ಯ ದುಃಖ ಹರಣಾಯ ನಮ ಶಿವಾಯ ಅಂತ. ದಾರಿದ್ರ್ಯವನ್ನು ಹರಣ ಮಾಡ್ತಾನೆ, ದುಃಖವನ್ನು ಹರಣ ಮಾಡ್ತಾನೆ. ಯಜಮಾನ್ರಿಗೆ ಆರೋಗ್ಯ ಸರಿ ಇಲ್ಲ ಅಂತ ಹೆಂಡತಿ ಕೊಡ್ತಾ ಇದ್ರೆ, ಹೆಂಡತಿ ಶಿವನ ಆರಾಧನೆಯನ್ನು ಮಾಡೋದರಿಂದ ಗಂಡನಿಗೆ ಆರೋಗ್ಯ, ಆಯುಷ್ಯ, ಅಭಿವೃದ್ಧಿ ಆಗುತ್ತೆ, ದೀರ್ಘ ಸೌಮಂಗಲೀತನ ಬರುತ್ತೆ. ಹಾಗೆ ಮಹಾಲಕ್ಷ್ಮಿಯ ಅನುಗ್ರಹ ಇಲ್ಲ, ನಾವು ತುಂಬ ಕಷ್ಟಪಡ್ತಾ ಇದ್ದೀವಿ ಅಂತಂದರೆ ಮಹಾಲಕ್ಷ್ಮಿಯ ಅನುಗ್ರಹ ಪ್ರಾಪ್ತಿಗಾಗಿ ಶಿವನ ಆರಾಧನೆಯನ್ನು ಮಾಡುವಂತಹ ಈ ಶುಭ ಸಂದರ್ಭ. ಅದರ ಜೊತೆಯಲ್ಲಿ ನಾನು ಹೇಳಿಕೊಟ್ಟೆ, ಪೂಜೆಯನ್ನು ಮಾಡಿದ ನಂತರ ಮನೆಗೆ ಹೋಗಿ ಮನೆಯಲ್ಲಿರುವಂತಹ ನೆಗೆಟಿವಿಟಿಯನ್ನು ತೆಗೆಯೋದಕ್ಕಾಗಿ, ನಕಾರಾತ್ಮಕ ಶಕ್ತಿಯನ್ನು ತೆಗೆಯೋದಕ್ಕಾಗಿ ನಿಂಬೆಹಣ್ಣನ್ನು ಇಳಿ ತೆಗೆದು ಮನೆ ಮುಂದಗಡೆ ಜಜ್ಜಿ, ಹಾಗೆ ತೆಂಗಿನಕಾಯಿಂದ ಈಡಿಗಾಯಿ ಹೊಡೀರಿ ಅಂತ ಕೂಡ ಹೇಳಿ. ಅದರ ಜೊತೆಯಲ್ಲಿ ನೀವು ಮಾಡಬೇಕಾಗಿರೋದು ಏನಪ್ಪ ಅಂತಂದರೆ, ಒಂದು ಎಳ್ನೀರನ್ನು ತಗೊಳ್ಳಿ. ಎಳ್ನೀರು ತಗೊಂಡು ಮೇಲ್ಗಡೆ ಓಪನ್ ಮಾಡ್ತಾರೆ, ಕುಡಿಯೋದಕ್ಕಾಗಿ ಓಪನ್ ಮಾಡ್ತಾರೆ. ಆ ಕುಡಿಯೋದಕ್ಕಾಗಿ ನೀವು ಮನೆಗೆ ತೊಗೊಂಡು ಬಂದು ಮೇಲ್ಗಡೆ ಸ್ವಲ್ಪ ಮಟ್ಟಿಗೆ ಓಪನ್ ಮಾಡಿ, ಅದರೊಳಗಡೆ ಕರಿ ಎಳ್ಳು ಮತ್ತು ಬಿಳಿ ಎಳ್ಳು, ತುಪ್ಪ, ಬೆಲ್ಲ ಇವಿಷ್ಟನ್ನು ಆ ಎಳ್ನೀರು ಒಳಗಡೆ ಹಾಕಿ ಒಂದು ಕಡೆ ಇಟ್ಟುಬಿಟ್ಟು ಬನ್ನಿ ಇಲ್ಲಿ ಪೂಜೆಗೆ. ಅದಾದ ನಂತರ ಸಂಧ್ಯಾಕಾಲ ನೀವು ಮನೆಗೆ ಹೋದ ಮೇಲೆ ಈ ದೃಷ್ಟಿಯನ್ನು ತೆಗೆದಾದಮೇಲೆ ಆ ಎಳ್ನೀರನ್ನ ತೊಗೊಂಡು ಹೋಗಿ ಯಾವುದಾದ್ರೂ ಒಂದು ಮರದ ಬುಡದಲ್ಲಿ ಇಟ್ಬಿಟ್ಟು ಬಂದ್ಬಿಡಿ. ಏನಿದ್ರಿಂದ ಲಾಭ ಅಂತಂದರೆ, ಆ ಮರದ ಬಳಿಯಲ್ಲಿ ಈಗ ಮಳೆಗಾಲ ಬೇರೆ, ಏನು ಕ್ರಿಮಿಕೀಟಗಳು, ಇರವೆ ಮೊದಲಾದ ಜೀವಿಗಳು ಎಲ್ಲಂದ್ರಲ್ಲೇ ಒದ್ದಾಡ್ತಾ ಇರ್ತವೆ. ಆಹಾರ ಸಿಗ್ತಾ ಇರೋದಿಲ್ಲ, ಎಲ್ಲ ಒದ್ದೆ ಆಗಿಬಿಟ್ಟಿರುತ್ತೆ. ಏನು ಮಾಡಬೇಕು ಅನ್ನೋದು ಗೊತ್ತಾಗಲ್ಲ. ಎಳ್ನೀರನ್ನು ಅಲ್ಲಿ ತೊಗೊಂಡು ಹೋಗಿಟ್ಟಾಗ ಅವೆಲ್ಲವೂ ಕೂಡ ಅದರೊಳಗಡೆ ಮುತ್ಕೊಳ್ಳುತ್ತೆ. ನೀವೆಲ್ಲಿ ಸಿಹಿ ಇಟ್ಟರೂ ಕೂಡ ಇರುವೆ ಬಂದು ಮುತ್ಕೊಳ್ಳುತ್ತೆ ಅನ್ನೋದು ನಿಮಗೂ ಗೊತ್ತಿದೆ. ಹಾಗೆ ಪಕ್ಷಿಗಳು, ಸಾಕಷ್ಟು ಪಕ್ಷಿಗಳು ಒದ್ದಾಡ್ತಾ ಇರ್ತವೆ. ಇಂತಹ ಸಂದರ್ಭದಲ್ಲಿ ನಾವು ಆಹಾರವನ್ನು ಕೊಟ್ಟಂತಹ ಲಾಭ ನಮಗಾಗತ್ತೆ. ಈ ಏನು ಕರಿ ಇರುವೆ ಆಗಲಿ, ಕರಿ ಗೊದ್ದಗಳಾಗಲಿ, ಇಂಥವು ಯಾವುದು ಬಂದು ತಿನ್ನುತ್ತೋ ನಮಗೆ ಗೊತ್ತಿಲ್ಲ. ಅದು ತಿನ್ನೋದ್ರ ಮುಖಾಂತರವಾಗಿ ಒಳಗಡೆ ಇರುವಂತಹ ಮಧುರ ಪದಾರ್ಥವನ್ನು ಹಕ್ಕಿ ಪಕ್ಷಿಗಳು, ಅನೇಕ ಜೀವಿ ಜಂತುಗಳು ತಿನ್ನೋದರಿಂದ ನಮ್ಮ ದೇಹದಲ್ಲಿ ಅಡಗಿರತಕ್ಕಂತಹ 7 ಜನ್ಮದ ಕರ್ಮಗಳು, ಬಾಧೆಗಳು ಏನೇನಿರುತ್ತೋ ಆ ಬಾಧೆಗಳೆಲ್ಲ ನಿವಾರಣೆ ಆಗುತ್ತೆ. ನಿವಾರಣೆ ಆಗ್ಬಿಟ್ಟು ನಾಳೆ ಬೆಳಗ್ಗೆ ನಾನು ಸಾವುಕಾರ ಆಗ್ಬಿಡ್ತೀನ ಅಂತಂದರೆ ಅದು ಭಗವಂತನ ಅನುಗ್ರಹ. ಇದು ಮೂಢನಂಬಿಕೆನ ಅಂತಂದರೆ ಅದು ನಿಮಗೆ ಸೇರಿರುವಂಥದ್ದು. ನಾವು ಮಾಡಬೇಕಾಗಿರೋದು ಪ್ರಕೃತಿ ದೇವಿಯ ಆರಾಧನೆ. ಪ್ರಕೃತಿಯಲ್ಲಿರುವಂತಹ ಸಕಲ ಚರಾಚರ ವಸ್ತುಗಳು ಕೂಡ ನಾವು ಹೇಗೆ ಬದುಕಕ್ಕೆ ಆಸೆ ಪಡ್ತೀವೋ ಹಾಗೆ ಅವು ಕೂಡ ಬದುಕೋದಕ್ಕೆ ಆಸೆ ಪಡ್ತಾ ಇರ್ತವೆ. ಅದಕ್ಕೆ ನಮ್ಮ ಕೈಲಾದ ಅಳಿಲು ಸೇವೆ ಅಂತ ಹೇಳ್ತಾರೆ. ಈ ರೀತಿಯಾಗಿ ಇಡೋದರಿಂದ ನಮ್ಮ ಜೀವಮಾನದಲ್ಲಿ ಮಾಡಿರುವಂತಹ ಅನೇಕ ಕರ್ಮ ಬಾಧೆಗಳ ನಿವಾರಣೆ ಆಗುತ್ತೆ. ಪದೇ ಪದೇ ಇದನ್ನು ಮಾಡೋದಕ್ಕೆ ಪ್ರಯತ್ನ ಮಾಡಿ. ಶನಿವಾರಗಳಲ್ಲಿ ಇಟ್ಟು ಭಾನುವಾರಗಳಲ್ಲಿ ತೊಗೊಂಡು ಹೋಗಿ ಮರದ ಬಳಿ ಇಡುವಂತಹದ್ದಾಗಲಿ, ಅಮಾವಾಸ್ಯೆಗಳಲ್ಲಿ ಮಾಡುವಂಥದ್ದಾಗಲಿ, ಈ ರೀತಿ ಮಾಡೋದರಿಂದ ಎಲ್ಲ ರೀತಿಯಾದ ಬಾಧೆಗಳು ನಿವಾರಣೆ ಆಗುತ್ತೆ ಅಂತ ಹೇಳಿ ತಿಳಿಸ್ತಾ, ಭೀಮೇಶ್ವರ ವ್ರತದ ಸಂಪೂರ್ಣ ಫಲ ಪ್ರಾಪ್ತಿಯಾಗಿ ಎಲ್ಲರ ಮನೆಯಲ್ಲಿ ಕೂಡ ಮಹಾಲಕ್ಷ್ಮಿಯ ಅನುಗ್ರಹ ಆಗಲಿ ಅಂತ ಹೇಳಿ ದತ್ತನ ದಿವ್ಯ ಚರಣಾರವಿಂದಗಳಲ್ಲಿ ನಾನು ಕೂಡ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಮಂಗಳವಾಗಲಿ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ. ಓಂ ಶಾಂತಿ ಶಾಂತಿ ಶಾಂತಿ. ಸದ್ಗುರು ದಿವ್ಯ ಚರಣಾರವಿಂದಾರ್ಪಣಮಸ್ತು.